ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಕಾಂತ್ ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಹರಿಯಾಣ ರಿಸಲ್ಟ್ ನಲ್ಲಿ ಕಡೆ ಕ್ಷಣದ ಟ್ವಿಸ್ಟ್ ಬೆನ್ನಲ್ಲಿ ಸಿದ್ದರಾಮಯ್ಯ ಆಘಾತ ಮೋದಿಯಿಂದ ಡೈರೆಕ್ಟ್ ಸ್ಟ್ರೋಕ್ ಯಾವ ರೀತಿ ಕಂಪನವನ್ನು ಸೃಷ್ಟಿ ಮಾಡಿದೆ ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ ಮಾಹಿತಿ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಸಿದ್ದರಾಮಯ್ಯ ಮೋದಿ ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ ಎಂಥದ್ದು ಹಾಗಾದ್ರೆ ರಿಸರ್ಟ್ ಬೆನ್ನಲ್ಲೇ ಇದು ಸಿಕ್ಕಾಪಟೆ ಸದ್ದು ಮಾಡ್ತಿದೆ ಕೈಪಾಳಿಯದಲ್ಲಿ ಈ ರೀತಿ ಕಂಪನ ಏಕಾಏಕಿ ಸೃಷ್ಟಿಯಾಗಿದ್ದು ಯಾಕೆ ಕೈಪಾಳ್ಯದಲ್ಲಿ ಅತಿ ದೊಡ್ಡ ಸರ್ಜರಿಯ ಸುಳಿವು ರಿಸಲ್ಟ್ ಬೆನ್ನಲ್ಲೇ ಎಸ್ ವೀಕ್ಷಕರೇ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆದ್ದೇ ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಬಂದವು ಎಕ್ಸಿಟ್ ಪೋಲ್ ಇರಬಹುದು ಇನ್ನೇನು ರಿಸಲ್ಟ್ ದಿನವೂ ಮತ ಎಣಿಕೆ ಶುರುವಾಗಿ ಎರಡು ಗಂಟೆ ತನಕ ಸುಮಾರು ಎರಡೆರಡೂವರೆ ಗಂಟೆ ಕಾಂಗ್ರೆಸ್ ಗೆದ್ದೇ ಬಿಡುತ್ತೆ ಅಥವಾ ನೆಕ್ ಟು ನೆಕ್ ಫೈಟಲ್ಲಿ ಏನಾದರೂ ಆಗಬಹುದು ಅನ್ನೋ ಥರ ಇತ್ತು ಬಿಜೆಪಿ ದಿಢೀರ್ ಅಂತ ಮೇಲೇರಿ ಆರಾಮಾಗಿ ಅಲ್ಲಿ ಸರ್ಕಾರ ರಚನೆ ಮಾಡುವ ಅದು ಕೂಡ ಹತ್ತು ವರ್ಷ ಅಲ್ಲಿ ಆಡಳಿತ ಮಾಡಾಗಿದೆ ಹತ್ತು ವರ್ಷ ಆದಮೇಲೆ ವಿರೋಧಿಯಲ್ಲೇ ಇರಬೇಕು ಅದರ ನಡುವೆಯೂ ಕೂಡ ಮೂರನೆಯ ಅವಧಿಗೆ ಹ್ಯಾಟ್ರಿಕ್ ಹೊಡೆಯೋದಕ್ಕೆ ಬಿ ಜೆ ಪಿ ಗೆದ್ದು ನಿಂತಿದೆ ಅಂದರೆ ಇದು ಬಹಳ ದೊಡ್ಡ ಆಘಾತಕಾರಿ ವಿಚಾರ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಮಹಾಪೆಟ್ಟು ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅದರಲ್ಲೂ ಅಲ್ಲಿ ರೈತರ ವಿಚಾರ ಅಗ್ನಿವೀರ್ ಇನ್ನಿತರ ವಿಚಾರಗಳು ಕ್ರೀಡಾಪಟುಗಳದ್ದೆಲ್ಲ ಹೈಲೈಟ್ ಆಗಿತ್ತು ಜಾತಿ ಗಣತಿ ಅಸ್ತ್ರವನ್ನು ಭರ್ಜರಿಯಾಗಿ ಪ್ರಯೋಗ ಮಾಡಿ ರಾಹುಲ್ ಗಾಂಧಿಯವರು ಸಿಕ್ಕಾಪಟೇಲ ಸಮಾವೇಶ ಕಾರ್ಯಕ್ರಮ ಸಭೆ ಸಮಾರಂಭ ಅಂತ ತಮ್ಮನ್ನು ತಾವು ಚುನಾವಣೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ರು ಹಾಗಾಗಿ ಇದು ಅವರ ನಾಯಕತ್ವಕ್ಕೆ ನೇರವಾಗಿ ಬೀಳ್ತಾ ಇರುವಂತಹ ಪೆಟ್ಟು ಇದ್ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಬಿಗ್ ಶಾಕ್ ಹೇಗೆ ಅದು ಕೂಡ ಮೋದಿಯಿಂದ ಅಂತ ಕೇಳಿದ್ರೆ ಈ ವಿಡಿಯೋವನ್ನು ಒಂದ್ಸಲ ನೋಡ್ಬಿಡಿ ಮೋದಿ ಹರಿಯಾಣ ಎಲೆಕ್ಷನ್ ಪ್ರಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರಲ್ಲ ಅವತ್ತು ಏನಂತ ಕರ್ನಾಟಕದ ಪರಿಸ್ಥಿತಿ ನೋಡಿ ಸಿದ್ದರಾಮಯ್ಯ ಕಥೆ ಏನಾಗಿದೆ ಇನ್ನೂ ಒಂದೂವರೆ ವರ್ಷ ಆಗಿಲ್ಲ ಎರಡು ವರ್ಷ ಕಂಪ್ಲೀಟ್ ಆಗಿಲ್ಲ ಅದರ ಒಳಗಡೆನೆ ಮಹಾ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಭೂಕಬಳಿಕೆಯ ವಿಚಾರ ಕೋರ್ಟ್ ಕೂಡ ಚೀಮಾರಿ ಹಾಕಿದೆ ಅವರು ಹರಿಯಾಣದಲ್ಲಿ ಬಂದು ಕೂರ್ಬೇಕಾ ಇಂತಹ ಸರ್ಕಾರವನ್ನು ಆಯ್ಕೆ ಮಾಡ್ತಿರ ಯೋಚನೆ ಮಾಡಿ ಅಂತ ಗುಡುಗಿದ್ರು ಬಿಜೆಪಿಗರೆಲ್ಲ ಏನಂತ ಪ್ರಶ್ನೆ ಮಾಡಿದ್ದು ಏನಂತ ಪ್ರಚಾರ ಮಾಡಿದ್ದು ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತಿದೆ ಗ್ಯಾರಂಟಿ ಕೊಟ್ಟಲ್ಲೆಲ್ಲ ಏನಾಗಿದೆ ಹಿಮಾಚಲ ಪ್ರದೇಶದಲ್ಲಿ ದಿವಾಳಿಯಾಗಿ ಹೋಗಿದೆ ಸಂಬಳ ಕೊಡೋಕ್ಕಾಗದಿರೋ ಮಟ್ಟಿಗೆ ದಿವಾಳಿಯಾಗಿ ಒಂದು ಮನೇಲಿ ಎಷ್ಟು ಟಾಯ್ಲೆಟ್ ಇದೆ ಅಂತ ಟಾಯ್ಲೆಟ್ ಟ್ಯಾಕ್ಸ್ ಹಾಕುವ ವಿಚಾರವು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಕೊನೆ ಕಾಂಗ್ರೆಸ್ ಇಲ್ಲ ಅಂಥದ್ದೇನು ಇಲ್ಲ ಅಂತ ಸಮಜಾಯಿಸಿ ಕೊಡೋಕೆ ಬಂತು ಬಟ್ ಹಿಮಾಚಲದ ಪರಿಸ್ಥಿತಿ ಏನಾಗಿದೆ ಯಾವ ರೀತಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದು ಗೊತ್ತು ಗ್ಯಾರಂಟಿ ಇರುವ ಎಲ್ಲ ರಾಜ್ಯಗಳಲ್ಲೂ ಅದೇ ಕಥೆ ಬಿ ಜೆ ಪಿ ಕಾಂಗ್ರೆಸ್ ಅನ್ನ ಅಟ್ಯಾಕ್ ಮಾಡ್ತಿರೋದು ಈ ರೀತಿ ಗ್ಯಾರಂಟಿಯನ್ನು ಇವ್ರ ಹತ್ರ ಕೊಡೋಕಾಗ್ತಿಲ್ಲ ಸಾಲನೂ ಮಾಡ್ತಿದ್ದಾರೆ ಗ್ಯಾರಂಟಿ ದುಡ್ಡು ಟೈಮ್ ಟೈಮಿಗೆ ಬರ್ತಿಲ್ಲ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಂದ್ಸಲ ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಒಂದ್ಸಲ ಐದು ಕೆಜಿ ಅಕ್ಕಿ ದುಡ್ಡು ಬರಲ್ಲ ಸೊ ದುಡ್ಡು ಬರ್ತಿಲ್ಲ ಸಾಲನೂ ಆಗ್ತಿದೆ ದುಡ್ಡು ಎಲ್ಲಿಗೆ ಹೋಗ್ತಿದೆ ಹಾಗಾದ್ರೆ ನಾವು ಗ್ಯಾರಂಟಿ ಭರವಸೆಗಳನ್ನ ಬೇರೆ ರೀತಿಯಲ್ಲಿ ಕೊಡ್ತೀವಿ ಮೂಲಗಳನ್ನ ಹುಡುಕಿ ದುಡ್ಡನ್ನು ಹೊಂದಿಸ್ತೀವಿ ಬಟ್ ಕಾಂಗ್ರೆಸ್ ಸಾಲ ಮಾಡ್ತಿದೆ ಗ್ಯಾರಂಟಿ ದುಡ್ಡು ಕೊಡ್ತಿಲ್ಲ ಭ್ರಷ್ಟಾಚಾರಕ್ಕೆ ದುಡ್ಡು ಹೋಗ್ತಿದೆ ಇಂತಹ ಸರ್ಕಾರ ಬೇಕಾ ಅಂತ ಪ್ರಚಾರ ಮಾಡ್ತಿದ್ದಾರೆ ಮೋದಿ ಬಾಯಲ್ಲಿ ಸಿದ್ದರಾಮಯ್ಯ ಹೆಸರು ಹರಿಯಾಣದ ಚುನಾವಣಾ ಪ್ರಚಾರದಲ್ಲಿ ಹೋದಲ್ಲಿ ಬಂದಲ್ಲಿ ಬಂತಲ್ಲ ಅದು ಈಗ ಸಿದ್ದರಾಮಯ್ಯ ಕುರ್ಚಿಗೆ ಮುಳುವಾಗಬಹುದು ಯಾಕಂದ್ರೆ ಎಲೆಕ್ಷನ್ ಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯನೇ ಕಂಟಕ ಆಗ್ತಾರೆ ಪಕ್ಷಕ್ಕೆ ಅಂತ ಪಕ್ಷದ ಹಿರಿಯರೇ ಮಾತಾಡಿದ್ರು ಅವತ್ತು ಕೋಳಿವಾಡ ರಿಯಾಕ್ಷನ್ ನೆನಪಿದೆ ನಮಗೆ ಇವತ್ತು ರಿಸಲ್ಟ್ ಬರ್ತಿದ್ದಂಗೆ ಕೋಳಿವಾಡ ರಿಯಾಕ್ಷನ್ ಬಂದಿದೆ ನೋಡಿದ್ರ ನನಗೆ ನೋಟಿಸ್ ಕೊಡ್ತೀರಾ ನನ್ನ ವಿರುದ್ಧ ಕ್ರಮ ತಗೊಳ್ತೀರಾ ಏನ್ ಹೇಳ್ತೀರಿ ಈಗ ಹರಿಯಾಣ ರಿಸಲ್ಟ್ ನೋಡಿ ಆನ್ಸರ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ ಅಂದ್ರೆ ಅವ್ರು ರಾಜೀನಾಮೆ ಕೊಡದೇ ಇದ್ರೆ ಅವ್ರ ನಿರ್ಧಾರ ಮಾಡದೆ ಹೋದ್ರೆ ಮುಂಬರುವ ಚುನಾವಣೆಗಳಲ್ಲಿ ಮತ್ತಷ್ಟು ಸಂಕಷ್ಟ ಅನ್ನುವ ಭವಿಷ್ಯ ನೋಡುತ್ತಿದ್ದಾರೆ ಕೋಳಿವಾಡ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಏನ್ ಆಕ್ಷನ್ ತಗೊಳ್ತೀರಾ ಈಗ ಹೇಳಿ ನೀವು ಅಂತ ಸೊ ಹರಿಯಾಣದ ಚುನಾವಣೆಯ ಸೋಲಿಗೆ ಮೋದಿ ಸಿದ್ದರಾಮಯ್ಯ ವಿರುದ್ಧ ಬಿಟ್ಟ ಅಸ್ತ್ರವೇ ಕಾರಣ ಅಂತಿದ್ದಾರೆ ಕೈಪಾಳಿಯದ ಒಳಗಡೆನೆ ನಾಯಕರು ಕೋಳಿವಾಡ ಅವರು ನೇರವಾಗಿ ಹೇಳ್ತಿದ್ದಾರೆ ಕೆಲವರು ರಾಹುಲ್ ಗಾಂಧಿಗೆ ಈ ಮೆಸೇಜ್ ಅನ್ನ ತಲುಪಿಸ್ತಿದ್ದಾರೆ ಸೊ ಸಿದ್ದರಾಮಯ್ಯಗೆ ಪಕ್ಕದಲ್ಲೇ ಪಕ್ಕದ ರಾಜ್ಯದಲ್ಲೇ ಚುನಾವಣೆ ಇದೆಯಲ್ಲ ನೆಕ್ಸ್ಟ್ ಅದು ಕೂಡ ಅತಿ ದೊಡ್ಡ ರಾಜ್ಯ ಬಹಳ ದೊಡ್ಡ ಪ್ರತಿಷ್ಠೆಯ ರಾಜ್ಯ ಕಾಂಗ್ರೆಸ್ಗೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಕೈಕೂಟ ಗೆಲ್ಲಲೇಬೇಕು ಬಿ ಜೆ ಪಿಗೆ ಮುಖಭಂಗ ಮಾಡೋದಕ್ಕೆ ಮೋದಿ ನಾಯಕತ್ವಕ್ಕೆ ಅತಿ ದೊಡ್ಡ ಪೆಟ್ಟನ್ನು ಕೊಡೋದಕ್ಕಿರುವ ಏಕೈಕ ಚಾನ್ಸ್ ಅಂದರೆ ಮಹಾರಾಷ್ಟ್ರ ಚುನಾವಣೆ ಅಲ್ಲೇನಾದರೂ ಎಫೆಕ್ಟ್ ಆದರೆ ಅನ್ನುವ ಅಸ್ತ್ರವನ್ನು ಸಿದ್ದರಾಮಯ್ಯ ವಿರುದ್ಧ ಈಗ ಸ್ವಪಕ್ಷೀಯರೇ ಪ್ರಯೋಗ ಮಾಡ್ತಿರೋದು ಮಾತ್ರ ಆಘಾತಕಾರಿ ಸೊ ಇದು ಮೋದಿಯಿಂದ ಸಿದ್ದರಾಮಯ್ಯಗೆ ಮಾಸ್ಟರ್ ಸ್ಟ್ರೋಕ್ आज कर्नाटका में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा उन्होंने कहा कोई मदद नहीं होगी और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए अब देखिए दो साल मुश्किल से हुए हैं आदत जाती नहीं है क्या हरियाणा में इनको ये पाप करने का ठेका दे सकते हैं क्या हरियाणा दवा उदाहरण हरियाणा प्रचार ना मोदी हर को हल हरियाणा की इफेक्ट दी हरियाणा दूरी इफेक्ट आगे काश्मीर आगे भी हरियाणा दिखी हरियाणा तुम्हें मोदी बारे कर्नाटक हिंग अभी इफेक्ट आये इफेक्ट ಅದು ಏನಾದಾಗ ನಾವು ಸೋಲ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ರಿಸಲ್ಟ್ ಏನಾಗುತ್ತೆ ಗೊತ್ತಿಲ್ಲ ಎಫೆಕ್ಟ್ ಆಗಿದೆ ಅಂತ ನಾವು ಹೇಳ್ತೀವಿ ಮುಂದೆ ಜಾರ್ಖಂಡಲ್ಲೂ ಸದ್ದು ಮಾಡುತ್ತೆ ಜಾರ್ಖಂಡಲ್ಲಿ ಅಲ್ಲಿ ಈಗಿನ ಸಿಎಂ ಮೇಲೂ ಗಂಭೀರ ಆರೋಪಗಳಿವೆ ಜಾಮೀನ ಮೇಲಿದ್ದಾರೆ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ವಿರುದ್ಧವೂ ಹರಿಹಾಯ್ದು ಇವರೆಲ್ಲ ಸೇರ್ಕೊಂಡು ಮಿತ್ರಕೂಟ ಮಾಡ್ಕೊಂಡು ಎಲೆಕ್ಷನ್ಗೆ ಬಂದಿದ್ದಾರೆ ಓಟ್ ಹಾಕ್ತೀರಾ ಕರ್ನಾಟಕದ ಮಾದರಿಯಲ್ಲಾಗಬೇಕಾ ಅನ್ನುವ ಪ್ರಚಾರದ ಅಸ್ತ್ರವನ್ನು ಎತ್ತೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿರೋದೇ ಈಗ ಸಿದ್ದರಾಮಯ್ಯ ವಿರುದ್ಧ ಕುರ್ಚಿ ಆಕಾಂಕ್ಷಿಗಳಿಗೆ ಸಿದ್ದು ವಿರೋಧಿಗಳಿಗೆ ಅಸ್ತ್ರವಾಗಿರೋದು ಅನ್ನೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೊ ಒಂದು ಬಾಣದಲ್ಲಿ ಎರಡೆರಡು ಹಕ್ಕಿ ಹೊಡೆದ್ರ ಮೋದಿ ಹರಿಯಾಣದಲ್ಲಿ ದೊಡ್ಡ ಬಲವು ಸಿಕ್ಕಂಗಾಯ್ತು ಕರ್ನಾಟಕದಲ್ಲಿ ದೊಡ್ಡ ವಿಕೆಟ್ ಪತನಕ್ಕೂ ಕಾರಣ ಆಗುತ್ತಾ ಮೋದಿ ಬಿಟ್ಟು ಅದೊಂದು ಅಸ್ತ್ರ ಈಗ ರಾಜಕೀಯ ಚಟುವಟಿಕೆ ಬಿರುಸು ಪಡ್ಕೊಳ್ತಿದೆ ಒಂದು ಕಡೆ ಕಾನೂನು ಹೋರಾಟ ಇಡಿ ಎಂಟ್ರಿ ಆಗಿದೆ ಸಾಕ್ಷ್ಯ ನಾಶ ಆಗ್ತಿದೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಮತ್ತೊಂದು ಕಂಪ್ಲೇಂಟ್ ಆಗಿದೆ ಇಡಿಗೆ ಎಲ್ಲ ಬಗೆ ದಾಖಲೆಗಳನ್ನು ಕಳಿಸ್ಕೊಟ್ಟು ಮೂಡಾ ವಿರುದ್ಧವೇ ಆ್ಯಕ್ಷನ್ಗೆ ಮುಂದಾಗಬೇಕು ಅಂತ ದೂರ ಆಗ್ತಾ ಇದ್ದ ಹಾಗೆ ದೂರು ಕೊಡ್ತಾ ಇದ್ದ ಹಾಗೆ ಈಗ ಸಮನ್ಸ್ ಜಾರಿ ಮಾಡಿದೆ ಇಡಿ ಬಿಗ್ ಸ್ಟೆಪ್ ಈಗ ಮೂಡಾ ಕೇಸಲ್ಲಿ ಆ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಕೊಡ್ತೀವಿ ಮುಂದಿನ ವೀಡಿಯೋದಲ್ಲಿ ಇಡಿ ಈಗ ಮೂಡಾ ಎಲ್ಲ ದಾಖಲೆ ಕೊಡಿ ಅಂತ ಸಮನ್ಸನ್ನ ಕೊಟ್ಟಿದೆ ಸೊ ಅಖಾಡಕ್ಕೆ ಇಳದೇ ಬಿಟ್ಟಿದೆ ಇಡಿ ಎನಿ ಟೈಮ್ ಸಿದ್ದರಾಮಯ್ಯಗೆ ಮುಜುಗರ ಎದುರಾಗಬಹುದು ಹೀಗೆ ಕಾನೂನು ಹೋರಾಟವನ್ನು ಮಾಡ್ತಿಲ್ಲ ಅವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ ಈ ರೀತಿ ಮೀನಾಮೇಶ ಎಣಸ್ತಾ ಕೂತ್ರೆ ಕಾಂಗ್ರೆಸ್ ಹೈಕಮಾಂಡ್ ರಾಷ್ಟ್ರ ಭಟ್ಟದಲ್ಲಿ ಮುಜುಗರಾದ ಎದುರಿಸಬೇಕಾಗಬಹುದು ಅಂತ ಈಗ ಸ್ವಪಕ್ಷೀಯರೇ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿತಿದ್ದಾರೆ ಹರಿಯಾಣ ರಿಸರ್ಟ್ ಅದಕ್ಕೆ ಭರ್ಜರಿಯಾಗಿ ಪೂರಕವಾಗಿ ಪರಿಣಮಿಸಿದೆ ಸಿದ್ದು ವಿರೋಧಿಗಳಿಗೆ ಹರಿಯಾಣ ರಿಸೋರ್ಟ್ನಿಂದ ಸಿದ್ದರಾಮಯ್ಯವ್ರಿಗೆ ಒಂದಲ್ಲ ಎರಡೆರಡು ದೊಡ್ಡ ಆಘಾತವೇ ಎದುರಾಗಿದೆ ಈಗ ಕುರ್ಚಿ ಶೇಖ್ ಪರಿಸ್ಥಿತಿ ಉಂಟಾಗಿರುವಾಗ ಜಾತಿ ಗಣತಿ ಅಂತ ಕೈಗೆತ್ಕೊಂಡಿದ್ದಾರಲ್ಲ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆಲ್ಲ ಸಿದ್ಧತೆ ಆಗ್ತಾ ಇದೆ ಜಾತಿ ಗಣತಿ ರಿಪೋರ್ಟ್ ಬಿಟ್ಟು ಕೈಪಾಳ್ಯದಲ್ಲಿ ಮತ್ತೊಂದು ಟ್ವಿಸ್ಟ್ ಕೊಡೋಕೆ ರೆಡಿ ಆಗ್ತಿರೋ ಸಿದ್ದರಾಮಯ್ಯವ್ರಿಗೆ ಇಲ್ಲೂ ಆಘಾತ ಹರಿಯಾಣದಲ್ಲಿ ಜಾತಿ ಲೆಕ್ಕಾಚಾರ ಜಾತಿ ಸಮೀಕರಣದ ಅಸ್ತ್ರವನ್ನು ಏನು ರಾಹುಲ್ ಗಾಂಧಿ ಅವರು ಬಿಟ್ಟಿದ್ರು ಅದು ತಿರುಗುಬಾಣವಾಗಿದೆ ಅಲ್ಲಿ ದಲಿತ ಮತಗಳು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳ ಮತಗಳು ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಅಂದುಕೊಂಡಂಗೆ ವರ್ಕೌಟ್ ಆಗಿಲ್ಲ ಬಿ ಜೆ ಪಿಗೆ ವರ್ಕೌಟ್ ಆಗಿದೆ ಜಾಟ್ ಮತಗಳು ವರ್ಕೌಟ್ ಆಗಿವೆ ಮತ್ತು ಹಿಂದುಳಿದ ದಲಿತ ಮತಗಳನ್ನು ಭರ್ಜರಿಯಾಗಿ ಬಾಚಿಕೊಂಡಿದೆ ಬಿ ಜೆ ಪಿ ಸೊ ಈ ಜಾತಿ ಗಣತಿ ವರದಿ ಬಿಟ್ಟರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಸುಮನೇರಿ ಸದ್ಯಕ್ಕೆ ಅಂತ ಮೆಸೇಜ್ ಕೊಡಬಹುದು ರಾಹುಲ್ ಗಾಂಧಿಯವರು ಹೊರಗಡೆ ಸ್ಪೀಚಲ್ಲಿ ಏನೇ ಹೇಳಿ ಒಳಗಡೆ ಲಾಭದ ಲೆಕ್ಕಾಚಾರ ಇಲ್ಲದೆ ಏನೂ ಹೆಜ್ಜೆ ಇಡಲ್ವಲ್ಲ ರಾಜಕೀಯ ಪಕ್ಷಗಳು ಹಾಗಾಗಿ ಸೊ ಆ ಒಂದು ಅಸ್ತ್ರವೂ ಕೂಡ ಕೈ ತಪ್ಪುವಂತೆ ಕಾಣಿಸ್ತಾ ಇದ್ದು ತಕ್ಷಣಕ್ಕೆ ರಾಜೀನಾಮೆಯ ಒತ್ತಡ ಹೆಚ್ಚಾಗುವ ಲಕ್ಷಣ ಕಂಡು ಬರ್ತಿದೆ ಅದೇ ಹೊತ್ತಲ್ಲಿ ಈಗ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಭರ್ಜರಿ ಮೀಟಿಂಗ್ನಲ್ಲಿ ತೊಡಗಿಕೊಂಡಿರೋದು ರಾಜ್ಯ ರಾಜಕಾರಣದಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು